ನಾಲಿಗೆ ಹರಿಬಿಟ್ಟ ರೇವಣ್ಣ ವಿರುದ್ಧ ಅಂಬಿ ಬಳಗ ತೀವ್ರ ಆಕ್ರೋಶವನ್ನ ಹೊರಹಾಕಿದೆ. ರೇವಣ್ಣ ಹೇಳಿಕೆ ವಿರುದ್ಧ ಸೋಷಿಯಲ್ ಮೀಡಿಯಾ ವಾರ್ ನಡೀತಾ ಇದ್ದು, ಜೆಡಿಎಸ್ ಹಳೆ ಇತಿಹಾಸವನ್ನ ತೆಗೆದು ರೇವಣ್ಣ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸತ್ತಾಗ ಏನ್ ಮಾಡಿದ್ರಿ? ವಿಜಯಲಕ್ಷ್ಮಿ ಕಲ್ಪನಾರನ್ನ ನಿಲ್ಲಿಸಿದ್ದು ಮರೆತು ಹೋಯ್ತಾ? ನೀವು ಮಾಡಿದ್ರೆ ಸರಿ, ಬೇರೆಯವರು ಮಾಡಿದ್ರೆ ತಪ್ಪಾ ಅನ್ನುವಂತಹ ಪ್ರಶ್ನೆಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇನ್ನೊಂದ್ ಕಡೆ ಈಗಾಗಲೇ ಸಾಕಷ್ಟು ಅಂಬಿ ಬಳಗ ಆಕ್ರೋಶವನ್ನ ಹೊರಹಾಕಿದೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಾಘವೇಂದ್ರ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಒಂದ್ ಕಡೆ ಈಗಾಗಲೇ ರೇವಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿದೆ, ಮತ್ತೊಂದು ಕಡೆ ಸಾಕಷ್ಟು ರೀತಿಯಲ್ಲಿ ಇದು ಚರ್ಚೆಗೆ ಕೂಡ ಕಾರಣ ಆಗಿದೆ. ಹಾಗಾಗಿ ಮಂಡ್ಯದಲ್ಲಿ ಸದ್ಯಕ್ಕೆ ಯಾವ ರೀತಿಯಂತಹ ಸೋಷಿಯಲ್ ವಾರ್ ನಡೀತಾ ಇದೆ, ಇನ್ನೊಂದ್ ಕಡೆ ಜನ ಯಾವ ರೀತಿಗೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹೌದು ನವಿತಾ, ಏನು ಇದೀಗ ಸಚಿವ ರೇವಣ್ಣರವರ ಹೇಳಿಕೆ ಇದೀಗ ಮಂಡ್ಯ ಜಿಲ್ಲೆ ಜಾಸ್ತಿ ಈಗ ವೈರಲ್ ಆಗಿದೆ. ಜೊತೆಗೆ ಆ ರೇವಣ್ಣ ಹೇಳಿಕೆಯನ್ನು ಖಂಡಿಸಿ ಮಂಡ್ಯದಲ್ಲಿ ಸಾಕಷ್ಟು ಅಂಬಿ ಅಭಿಮಾನಿ ಬಳಗ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಈಗ ಆಕ್ರೋಶವನ್ನು ಹೊರಹಾಕ್ತಿರುವಂತದ್ದು. ಯಾಕೆಂದ್ರೆ ಏನು ಸಚಿವರಾಗಿದ್ದುಕೊಂಡು ಏನು ಮಹಿಳಾ ದಿನಾಚರಣೆ ದಿನವೇ ಅವರು ಒಂದು ನಾಲಿಗೆನ ಹರಿಯ ಬಿಟ್ಟಿರೋದು, ಅದು ಕೂಡ ಅಂಬಿ ಪತ್ನಿ ಸುಮಲತಾ ವಿರುದ್ಧ. ಏನು ಪತಿ ಸತಿ 6 ತಿಂಗಳಾಗಿಲ್ಲ, ಆಗ್ಲೇ ಎಮ್ಮಂಗೆ ರಾಜಕೀಯ ಬೇಕಾ ಅನ್ನೋ ಒಂದು ಹೇಳಿಕೆ ನಿಜಕ್ಕೂ ಕೂಡ ಅಭಿಮಾನಿ ಬಳಗದಲ್ಲಿ ಒಂದು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತವಾಗಿದೆ. ಅದರಲ್ಲೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಅಭಿಮಾನಿಗಳಂತೂ ತೀವ್ರವಾದ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಯಾಕೆಂದ್ರೆ ಜೆಡಿಎಸ್ ಪಕ್ಷ ಹಿಂದೆ ಏನು ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಏನು ಬಂಡಿ ಸಿದ್ದೇಗೌಡರು ಸತ್ತಾಗ ಅವರ ಪತ್ನಿಯನ್ನು ನಿಲ್ಲಿಸಿ ಗೆಲ್ಲಿಸಿತ್ತು, ಹಾಗಾಗಿ ಮದ್ದೂರಲ್ಲೂ ಕೂಡ ಅದೇ ವರ್ತನೆ ಮಾಡಿತ್ತು. ಹೀಗಾಗಿ ಕೂಡ ಈಗ ಅಂಬಿ ಅಭಿಮಾನಿಗಳು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಆಗಿದೆ ಮಂಡ್ಯ ಜಿಲ್ಲೆ ಅಂಬಿ ಅಭಿಮಾನಿಗಳ ಆಕ್ರೋಶ ಹೇಗಿದೆ ಅಂತ ಅವ್ರನ್ನ ಕೇಳೋಣ. ಸರ್ ನಮಸ್ತೆ ಸರ್. ಸರ್ ಈಗ ಏನು ರೇವಣ್ಣ ಅವರು ಒಂದು ಮಾತನ್ನ ಹೇಳಿದ್ದಾರೆ, 6 ತಿಂಗಳಾಗಿಲ್ಲ ಗಂಡ ಸತಿ, ಆಗ್ಲೇ ಈಗ ರಾಜಕೀಯ ಬೇಕಾ ಅಂತ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ಸ ಸರ್ ನಿಮಗೆ? ಸರ್ ನಾನು ಒಂದೇ ಮಾತಿನಲ್ಲಿ ಹೇಳ್ತೀನಿ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತಕ್ಕಂಥದ್ದು ಒಂದು ನಾಣ್ಣು ಇದೆ. ಇವತ್ತು ರೇವಣ್ಣ ಅವ್ರಿಗೆ ನಾನು ನೇರವಾಗಿ ಪ್ರಶ್ನೆ ಕೇಳ್ತೀನಿ, ನಿಮ್ಮ ಪಕ್ಷದಿಂದ ಯಾರಾದರೂ ಪತಿಯನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ತಿಂಗಳಿಗೆ ಕಳ್ಕೊಂಡಂಥವ್ರಿಗೆಲ್ಲ ನೀವು ಟಿಕೆಟ್ ಕೊಟ್ಟಿಲ್ವಾ? ಹಂಗಾರೆ ನೀವು ಡ್ರಾಮಾ ಮಾಡ್ದಂಗೆ ತಾನೇ, ನೀವು ಡ್ರಾಮಾ ಮಾಡ್ತಾ ಇದ್ದೀರಿ ತಾನೇ? ಹಂಗಾದ್ರೆ ನಾವು ಮಂಡ್ಯದಲ್ಲಿ ನೋಡಿದ್ದೀವಿ, ಯಾರ್ಯಾರು ಅವ್ರ ಪತಿನ ಕಳ್ಕೊಂಡಾಗ ನಿಮ್ಮ ಪಕ್ಷದಿಂದಲೇ ನಾ ಮುಂದೆ ಅಂತ ನೀವು ಟಿಕೆಟ್ ಕೊಟ್ಟು ನಿಮ್ಮ ಪಕ್ಷದ ಹತ್ತಿರ ಉಳ್ಕೊಳ್ಳೋಕ್ಕೆ ಏನೇನು ನಾಟಕ ಆಡಿದ್ದೀರಿ ಅಂತ ನಾವು ನೋಡಿದ್ದೀವಿ. ಇವತ್ತು ಅದರಲ್ಲೂ ಕೂಡ ವಿಶೇಷವಾಗಿ 6 ತಿಂಗಳಿಂದ ಆಗಿಲ್ಲ, ಇನ್ನೂ ತಮ್ಮ ಗಂಡನ ಕಳ್ಕೊಂಡು ಆಗಲೇ ರಾಜಕೀಯ ಮಾಡೋಕೆ ಹೊರಟವ್ರೆ ಅಂತಕ್ಕಂಥ ಹೇಳಿಕೆಯನ್ನು ನೀವು ಸುಮಲತಾಕರ್ ವಿರುದ್ಧ ಇವತ್ತು ಮಹಿಳಾ ದಿನದಿಂದ ಕೊಟ್ಟಿದ್ದೀರಿ. ದೇವೇಗೌಡರ ಕುಟುಂಬ ಅಂತಂದರೆ ಇವತ್ತು ರಾಜ್ಯದಲ್ಲಿ ಒಂದು ದೊಡ್ಡ ಘನತೆ ಇರತಕ್ಕಂಥ ಕುಟುಂಬ, ನೀವು ಕೊಟ್ಟಿರ್ತಕ್ಕಂಥದ್ದು ಸಣ್ಣತನದ ಹೇಳಿಕೆ, ಆ ಕುಟುಂಬದ ಒಂದು ಗೌರವಕ್ಕೆ ಧಕ್ಕೆ ತರ್ತಕ್ಕಂಥ ಹೇಳಿಕೆ. ನೀವು ಆ ಕುಟುಂಬದಲ್ಲಿ ಇರಲಿಕ್ಕೆ ನಾಲಾಯಕು, ನಿಮ್ಮ ತಂದೆ ಹೆಂಗೂ ಇನ್ನೂ ನಿಮ್ಮನ್ನು ಮಗ ಅಂತ ಸಹಿಸ್ಕೊಂಡಿದ್ರು ನನಗೆ ಗೊತ್ತಿಲ್ಲ. ಜೊತೆಗೆ ಇವತ್ತು ನಾನು ನೇರವಾಗಿ ರೇವಣ್ಣ ಅವ್ರಿಗೆ ಕೇಳ್ತೀನಿ, ನೀವು ನಿಮ್ಮ ಮಕ್ಕಳನ್ನ MPನ 1 ವರ್ಷ ಮಿನಿಸ್ಟರ್ ಆಗಿ ಆಲೇ ನಿಮ್ಮ ಮಕ್ಕಳನ್ನೆಲ್ಲ MP ಮಾಡಬೇಕು. ಹಂಗಾರೆ ಗಂಡ ಸತ್ತವ್ರು ಯಾರು ರಾಜಕೀಯ ಮಾಡಬಾರ್ದಾ? ಮಹಿಳೆಯರಿಗೆ ಇದೇ ನೀವು ಗೌರವ ಕೊಡೋದು? ಸರ್ ಎಲ್ಲೋ ಒಂದು ಕಡೆ ಈ ಒಂದು ಹೇಳಿಕೆಗಳು ಏನು ಸುಮಲತಾರನ ಮಾನಸಿಕ ಸ್ಥೈರ್ಯವನ್ನು ಕುಂದಿಸಲಿಕ್ಕೆ ಮಾಡ್ತಿರೋದ? ಅದೇ ಹೇಳಿಕೆಗಳನ್ನ ಕೊಡ್ಲಿ, ಇವತ್ತು ಶ್ರೀಕಂಠೇಗೌಡರ ಹೇಳಿಕೆ ಆಗ್ಬೋದು, DC ತಮ್ಮಣ್ಣವ್ರ ಹೇಳಿಕೆ ಆಗ್ಬೋದು, ರೇವಣ್ಣವ್ರ ಹೇಳಿಕೆಗಳಾಗ್ಬೋದು, ಇವೆಲ್ಲವೂ ಕೂಡ ಚಂದ್ರಲೋಕಕ್ಕೆ ಮೊದಲು ಏನ್ ಮಾಡ್ತಾ ಇದ್ರಿ ಹೇಳಿ? ಫಸ್ಟ್ ಹೋಗ್ಬೇಕಾದ್ರೆ ಇಲ್ಲಿ ಕಳ್ಸಿದ್ರು, ಆಮೇಲೆ ನಾಯಿ ಕಳ್ಸಿದ್ರು, ಆಮೇಲೆ ಮನುಷ್ಯನ್ ಕಳ್ಸಿದ್ರು, ಅವೆಲ್ಲ ಬದುಕಿದ ಖಾತ್ರಿ ಆದ್ಮೇಲೆ ಕಳ್ಸಿದ್ರು. ಹಂಗೆ ಇವರು ಹೇಳಿಕೆಗಳನ್ನ ಕೊಟ್ಟು ಏನು ಸುಮಲತಾ ಅವ್ರನ್ನ ಆತ್ಮಸ್ಥೈರ್ಯನ ಕೆಡಿಸ್ಬಿಡ್ಬೋದು ಅಂತ ಅವ್ರು ಇನ್ನೊಬ್ರು ಕೂಡ ನಮ್ಮ ಜೊತೆ ಇದ್ದಾರೆ, ಅವರು ಕೂಡ ಏನ್ ಹೇಳ್ತಾರೆ ಸರ್? ಈಗ ನೀವೇನ್ ಹೇಳ್ತೀರಿ ಸರ್ ಈ ಒಂದು ಹೇಳಿಕೆಗೆ? ಸುಮಲತಾಕ ಯಾವುದೇ ಕಾರಣಕ್ಕೂ ಧೈರ್ಯ ಗಿಡಬಾರ್ದು. ಆ ಸೈನಿಕರು ಪಾಕಿಸ್ತಾನದಲ್ಲಿ ಆ ಬಾರ್ಡರ್ ಹೆಂಗ್ ಕಾಯ್ತಾ ಇದಾರೆ ನಮ್ಮ ಯುವಕರು, ಅದೇ ತರ ನಮ್ಮ ಅಂಬರೀಷ್ ಅಭಿಮಾನಿಗಳು ಇವರು ಬೆಂಬಲವಾಗ ಖುದ್ದಾಗ ನಿಂತು ನಮ್ಮ ಎಷ್ಟು ಹೋರಾಟ ಮಾಡ್ತೀವಿ, ಅವತ್ತು ಇಡೀ ಹಳ್ಳಿಗಳು ಅಣ್ಣವ್ರದ ಕಾರ್ಯಕ್ರಮಗಳು ಮಾಡೋರ ಒಂದ್ ಹಳ್ಳಿಲೂ ತಪ್ಪಿಸ್ತಾನೆ? ಅವ್ ಇವತ್ತು ಧೈರ್ಯ ಗಿಡಬಾರ್ದು, ಅವ್ರ ಎದುರಿಕೆ ಭಯ ಸ್ಟಾರ್ಟ್ ಆಗ್ಬಿಟ್ಟದೆ. ನಾವು ಸೋಲ್ತೀವಿ, ಒಬ್ಬ ಮುಖ್ಯಮಂತ್ರಿ ಮಗ ಸೋಲ್ತೀನಿ ಅಂದ್ರೆ ಅವ್ನಿಗೆ ನಡ್ಕ ಸ್ಟಾರ್ಟ್ ಆಗ್ಬಿಟ್ಟದ. ಆ ನಡ್ಕವ ಸುಮಲಾ ತಕ್ಕ ತೋರಿಸ್ತಾವ್ರ, ನಮ್ಮ ಸೈನಿಕರು ತೋರಿಸ್ತಾಮಿ, ಸುಮಲಾ ತಕ್ಕ ಸೈನಿಕರು ತೋರಿಸ್ತಾಮಿ. ನಾವು ಅವರು ಇವ ಅಕ್ಕನ ಬಗ್ಗೆ ಮಾತಾಡಿದ್ರೆ ಅಕ್ಕ ಏನಾರ ಮಾತಾಡಿದ್ರು ಮಾತಾಡಲಿ, ಅಕ್ಕನ ಬಗ್ಗೆ ಇನ್ನೊಬ್ರು ಮಹಿಳೆಯವರು ಕೂಡ ಅವರು ಮಾತಾಡ್ಸೋಣ. ಮೇಡಮ್ ನೀವೇನ್ ಹೇಳ್ತೀರಿ? ಮೇಡಮ್, ಒಬ್ಬ ಮಹಿಳೆಯಾಗಿ ಖಂಡಿತವಾಗಿ ನಾ ಈ ಹೇಳಿಕೆಯನ್ನು ಖಂಡಿಸ್ತೀನಿ. ಗಂಡ ಸತ್ತಾಕ್ಷಣ ಅವ್ರೇನ್ ಮೆರೀಲಿಕ್ಕೆ ಹೋಗಿಲ್ಲ, ಗಂಡ ನಡೆಸ್ತಾ ಇದ್ದಂತಹ ಜವಾಬ್ದಾರಿಯನ್ನ ಮುಂದುವರಿಸಲಿಕ್ಕೆ ಹೋಗಿರಬಹುದು. ಅವರು ಮರ್ಯಾದೆಯಿಂದ ಒಬ್ಬ ಮಹಿಳೆಯನ್ನ ಮಾತಾಡಿಸಬೇಕಾದಂತ ಅಗತ್ಯ ಇದೆ ಅಂತ ನಾನು ಹೇಳ್ತೀನಿ. ಸೊ ಇದಿಷ್ಟು ಮಂಡ್ಯ ಜಿಲ್ಲೆ ಅಂಬಿ ಅಭಿಮಾನಿಗಳ ಆಕ್ರೋಶ. ಒಟ್ಟಾರೆಯಾಗಿ ಏನು ರೇವಣ್ಣ ಅವರ ಹೇಳಿಕೆ ಇದೆ, ಆ ಒಂದು ರೇವಣ್ಣ ಅವರ ಹೇಳಿಕೆ ನಿಜಕ್ಕೂ ಕೂಡ ಈಗ ಮಂಡ್ಯ ಜಿಲ್ಲೆಯಲ್ಲಿ ಅಂಬಿ ಅಭಿಮಾನಿಗಳಿಗೆ ಒಂದು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಪೃಥ್ವಿ,